ರಾಣಿ ಪ್ರಮೋದಾದೇವಿ ವಿರುದ್ಧ ಪ್ರೊಫೆಸರ್ ನಂಜರಾಜೆ ಅರಸ್ ಕಿಡಿಕಾರಿದ್ದಾರೆ. ದಿನಕ್ಕೆ ರಾಜ್ಯದಲ್ಲಿ 500 ರಿಂದ 600 ಮಂದಿ ವಿಧವೆಯರಾಗ್ತಾರೆ. ವಿಧವೆ ಅನ್ನುವ ದುಃಖ ಎಲ್ರಿಗೂ ಕೂಡ ಇರುತ್ತೆ, ಹಾಗಂತ ಬೇರೆಯವರಿಗೆ ಕಷ್ಟವನ್ನ ಕೊಡಬಾರದು ಅಂತ ಹೇಳ್ತಾರೆ. ಜನರಿಗೆ ದುಃಖ ಹಂಚಬಾರದು, ಸುಖವನ್ನ ಹಂಚಬೇಕು. ಅರಮನೆ ವಿವಾದ ಹೇಳಿಕೆಗಳು ಕಿರಿಕಿರಿ ಅನಿಸ್ತಾ ಇವೆ ಅಂತ ಕೂಡ ಹೇಳಿದ್ದಾರೆ. ಕಾನೂನು ಪ್ರಕಾರ ಹೋದ್ರೂ ಕೂಡ ಅರಮನೆ ಅವರಿಗೆ ಸಿಗಲ್ಲ, ಪ್ರಮೋದಾದೇವಿ ಸಿಎಂ ಆದರೂ ಕೂಡ ಈ ಸಮಸ್ಯೆ ಬಗೆಹರಿಯಲ್ಲ ಅಂತ ನಂಜರಾಜೆ ಅರಸ್ ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲಿ ಪ್ರತಿದಿನ 100 ಜನ ವಿಧವೆಯರಾಗ್ತಾರೆ. 13ನೇ ದಿನ ಅವರ ವೈಕುಂಠ ಸಮಾರಾಧನೆ ಇತ್ಯಾದಿ ಮಾಡಿ ಮುಗಿದ ಮೇಲೆ ಸೂತಕ ಅಲ್ಲಿಗೆ ಕಳೆಯುತ್ತೆ. ವರ್ಷ ಪೂರ್ತಿ ಸೂತಕ ಇರೋಲ್ಲ. ಆ ರೀತಿ ಆ ವಿಧವೆಯಾದಂಥ ಹೆಣ್ಮಗಳಿಗೆ ಅವಳ ಜೀವಮಾನ ಪರ್ಯಂತ ಸೂತಕ ಇದ್ದೇ ಇರುತ್ತೆ. ಆ ದುಃಖ ಇರುತ್ತೆ ಆಕೆಗೆ, ನಾನು ವಿಧವೆನೂ ದುಃಖ ಇರುತ್ತೆ. ಯಾವನೇ ವ್ಯಕ್ತಿ ತನ್ನ ದುಃಖವನ್ನು ಇತರರಿಗೆ ಹಂಚಬಾರದು, ತನ್ನ ಸಂತೋಷವನ್ನು ಹಂಚಬೇಕೇ ಹೊರತು ದುಃಖ ವೈಯಕ್ತಿಕ. ಕತ್ತಲನ್ನು ಹಂಚಬಾರ್ದು, ಬೆಳಕನ್ನು ಹಂಚಬೇಕು. ನಾವು ಪ್ರಮೋದಾದೇವಿ ಒಡೆಯರು ಮ್ಯಾಗ್ನಾನಿಮಸ್ ಆಗಿ ಹೇಳಿದ್ದರೆ ಏನಂತ, ನನ್ನ ಪತಿ ಸತ್ತ ದುಃಖ ನನಗಿದೆ, ಅದನ್ನು ನನ್ನ ಕರ್ನಾಟಕದ ಜನತೆಗೆ ಕೊಡೋಕ್ಕೆ ಹಂಚೋದಕ್ಕೆ ಇಷ್ಟಪಡೋದಿಲ್ಲ, ನನ್ನ ಜೊತೆ ನೀವು ಕಣ್ಣೀರು ಸುರಿಸಿ ಅನ್ನೋದಕ್ಕೆ ನಾನು ಇಷ್ಟಪಡೋದಿಲ್ಲ, ನೀವು ಸಂತೋಷವಾಗಿರಿ. ವರ್ಷಕ್ಕೆ ಒಂದು ಸಲ ನವರಾತ್ರಿ ಉತ್ಸವ ಬರುತ್ತೆ, ಅದರ ಆಚರಣೆ ಸಾರ್ವಜನಿಕವಾದದ್ದು, ಎಲ್ರಿಗೂ ಸೇರಿದ್ದು. ನೀವು ಅದನ್ನು ಸಂತೋಷದಿಂದ ಅನುಭವಿಸಿ, ನಾನು ನಿಮ್ಗೆ ಹೆಚ್ಚಿಗೆ ಬೆಂಬಲ ಕೊಡ್ತೀನಿ. ನೀವು ಹೆಚ್ಚಿಗೆ ಸಂತೋಷಪಟ್ಟರೆ ನನ್ನ ಪತಿ ಆತ್ಮಕ್ಕೆ ಖುಷಿ ಸಿಗುತ್ತೆ ಅನ್ನುವ ಔದಾರ್ಯವನ್ನು, ಉನ್ನತ ಭಾವನೆಯನ್ನು, ಮ್ಯಾಗ್ನಾನಿಮಿಟಿ ಅಂತೀವಿ, ಅದು ತೋರಿಸಿದಾಗಿತ್ತು. ಪ್ರಮೋದಾದೇವಿ ಒಡೆಯರು ಮಾತಾಡೋದಕ್ಕೆ ಖುದ್ದು ಪ್ರೊಫೆಸರ್ ನಂಜರಾಜೆ ಅರಸ್ ಅವರ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ನಂಜರಾಜೆ ಅರಸ್ ಅವರೇ. ನಮಸ್ಕಾರ ನಂಜರಾಜೆ ಅರಸ್ ಅವರೇ, ನನ್ನ ಧ್ವನಿ ಕೇಳ್ತಿದೀಯಾ? ಕೇಳ್ತಾ ಇದೆ. ಇಲ್ಲಿ ಡಿಸ್ಟರ್ಬೆನ್ಸ್, ದೇವಸ್ಥಾನದಲ್ಲಿ ಇದ್ದೀನಿ. ಈ ರಾಜ ಮಹಾರಾಜರ ಕಾಲದಿಂದ ನಡ್ಕೊಂಬಂದಂತಹ ಒಂದು ನವರಾತ್ರಿ ಉತ್ಸವ, ಏನು ದಸರಾ ಅಂತ ನಾವು ಮಾಡ್ತಾ ಇದೀವಿ, ಅದಕ್ಕೆ ಎಲ್ಲೋ ಒಂದ್ ಕಡೆ ಅದು ಎಲ್ಲಿಗೆ ಬಂದು ನಿಂತಿದೆ ಅನ್ನುವಂಥದ್ದು, ಎಲ್ಲೋ ಒಂದ್ ಕಡೆ ಆಸ್ತಿಯ ವಿವಾದ ಕೂಡ ಆ ಉತ್ಸವಕ್ಕೆ ಅಡ್ಡಿ ಆಗ್ತಿದೆ ಅನ್ನುವಂಥದ್ದು, ಏನ್ ಹೇಳ್ತೀರಾ ಈ ಬಗ್ಗೆ? ಅಮ್ಮ, ಯಾವ ಉತ್ಸವಕ್ಕೂ ಯಾವುದು ಅಡ್ಡಿ ಆಗೋಲ್ಲ. ನಾನು ಆಗ್ಲೇ ಹೇಳಿದೀನಿ, ಇದು ಸಣ್ಣ ಪುಟ್ಟ ಕಿರಿಕಿರಿ ಇರ್ತವೆ. ಈ ದಸರಾ ಉತ್ಸವ ಆಚರಣೆ ಅರಮನೆ ಒಳಗೆ ಅವರೇನ್ ಮಾಡ್ಕೊತಾರೆ, ಅವ್ರಿಗೆ ಸಂಬಂಧಪಟ್ಟಂತ ಖಾಸಗಿ ಆಚರಣೆ. ಅವ್ರು ಮಾಡಿದ್ರು ಅಷ್ಟೇ, ಮಾಡಿದ್ರು ಅಷ್ಟೇ. ಪ್ರತಿ ಹಿಂದೂನು ನವರಾತ್ರಿ ಆಚರಣೆ ಪಾಲನೆ ಮಾಡ್ತಾನೆ. ಹಳ್ಳಿಯವ್ರಿಗೆ ಗೊತ್ತಿಲ್ಲದೆ ಹೋರು ಆಯುಧ ಪೂಜೆ ದಿನ ಅವನು ಸೈಕಲ್ಗೆ ನಿಂಬೆಹಣ್ಣು ಕಟ್ತಾನೆ, ನೇಗಿಲಿಗೆ ಪೂಜೆ ಮಾಡಿ ಕುಂಬಳಕಾಯಿ ಕೂಡ್ತಾನೆ. ಅವನಿಗೆ ನವರಾತ್ರಿ ಏನ್ ಗೊತ್ತಿಲ್ಲ ಅವನಿಗೆ. ಅವ್ರು ಆಚರಣೆ ಮಾಡ್ತಿದೆ. ಈ ಶ್ರೀಕಂಠ ದತ್ತರ ನಿಧನರಾದ ಮೇಲೆ ಈ ಅರಮನೆಯ ಜನ ಅವ್ರ ಮನೆ ಒಳಗೆ ಅವ್ರು ಆಚರಿಸ್ಕೊಡೋದು ಬಿಡೋದು, ದತ್ತು ತಕೊಡೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟಂತ ವಿಷಯ. ಸರ್ಕಾರ ನವರಾತ್ರಿ ಉತ್ಸವ ಆಚರಣೆ ಖಂಡಿತ ಮಾಡೋದಿಲ್ಲ. ಸರ್ಕಾರಕ್ಕೆ ಮೈಸೂರಿನಲ್ಲಿ ಏನು ಅಂದ್ರೆ ಆಕರ್ಷಣೀಯವಾದಂತ ಎರಡು ಸಂಗತಿ. ಮೈಸೂರು ನಗರದಲ್ಲಿ ಚಾಮುಂಡಿ ಬೆಟ್ಟ ಮತ್ತು ಒಂದು ಅರಮನೆ. ಅರಮನೆಯಲ್ಲಿ ನವರಾತ್ರಿ ಸಮಯದಲ್ಲಿ ಮಹಾರಾಜರು ಸಿಂಹಾಸನದಲ್ಲಿ ಕೂತ್ಕೊಡ್ತಿದ್ದು ಆ ಆಕರ್ಷಣೆ, ಮತ್ತೆ ಮಹಾರಾಜರಿಗೂ ಜನತೆಯ ಮಧ್ಯೆ ಇದೆಯಂತ ಆ ಅನ್ಯೋನ್ಯ ಸಂಬಂಧ, ಸ್ನೇಹದ ಸಂಬಂಧ ಇದೆಯಲ್ಲ, ಇದನ್ನ ಸರ್ಕಾರ ಬಳಸ್ಕೊಂಡು ಪ್ರವಾಸೋದ್ಯಮದ ದೃಷ್ಟಿಯಿಂದ ಜಂಬೂ ಸವಾರಿ ಮೆರವಣಿಗೆನ ಮಾಡ್ತಾರೆ. ಮಹಾರಾಜರು ಕೂತ್ಕೊಂಡಿದ್ದು ಹೋಗ್ತಾ ಇದ್ದಾಗ ಆನೆನಲ್ಲಿ ಆ ಅಂಬಾರಿಯಲ್ಲಿ ಕೂತ್ಕೊಂಡು ಹೋಗ್ತಿದ್ದಾಗ ಲಕ್ಷಾಂತರ ಜನ ನೋಡೋರು, ವಿದೇಶಿಗರು ಬರ್ತಿದ್ರು. ಈಗ ಪ್ರಜಾಪ್ರಭುತ್ವದಲ್ಲಿ ಮಹಾರಾಜ ಇಲ್ಲ, ಆದ್ದರಿಂದಾಗಿ ಏನ್ ಮಾಡ್ತಾರೆ, ನಾಡದೇವತೆ ಚಾಮುಂಡಿ ಅಂತ ಮಾಡ್ತಾರೆ. ಜೈಚಾಮರಾಜ ಒಡೆಯರ್ 1970 ಕೂಸ್ಕೊಳ್ಳಲ್ಲ ಅಂತ ಹೇಳಿದ್ಮೇಲೆ ನಿಂತೋಗುತ್ತಲ್ಲ, ಪರಂಪರೆ ನಿಲ್ಲುತ್ತಲ್ಲ, ಮೈಸೂರಿನ ಆಕರ್ಷಣೆ ಹೋಗುತ್ತಲ್ಲ ಅಂತ ಜನತೆಯೇ
ಆಸಕ್ತಿ ವಹಿಸಿ ತಿವಾರಿ ಅಂತ ಒಬ್ಬಿದ್ದ, ಜಯದೇವರಾಜ್ ಅರಸು, ಎಫ್ ಕೆ ಇರಾನಿ ಇವ್ರ ಆಸಕ್ತಿ ವಹಿಸಿ ಜಂಬೂ ಸವಾರಿ ಮೆರವಣಿಗೆ ಮಾಡಿಸಿದ್ರು. ಜನ ಇದನ್ನ ಮರೆಯಕ್ ತಯಾರಿಲ್ಲ. ಸರ್ಕಾರಿ ಕೇಂದ್ರ ಮೈಸೂರಿಗೆ ಟೂರಿಸಂ ಪಾಯಿಂಟ್ ಇದು ಒಂದೇ ಒಂದಿರೋದು, ಇನ್ನೇನು ಇಲ್ಲ. ಆದ್ದರಿಂದಾಗಿ ಸರ್ಕಾರ ಜಂಬೂ ಸವಾರಿ ಮಾಡ್ತಾರೆ, ಅದಕ್ಕೆ ಪೂರಕವಾಗಿ 8-9 ದಿನ ಬೇರೆ ಬೇರೆ ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ತಾರೆ. ಇಲ್ಲಿ ನನಗೆ ಬೇಜಾರು ಏನು ಅಂದ್ರೆ, ಪ್ರಮೋದಾದೇವಿ ಒಡೆಯರ್ ಅವರ ಪತಿ ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರ್ ತೀರೋದ್ರು ಹೋದ ವರ್ಷ ಡಿಸೆಂಬರ್ಲಿ, ನಿಜ ಒಪ್ಪಿಕೊಳ್ತು, ದುಃಖ ಇದೆ ಆ ಹೆಣ್ಮಗಳಿಗೆ, ತುಂಬಾ ದುಃಖ ಇದೆ. ಅದೇ ರೀತಿ ಕರ್ನಾಟಕದಲ್ಲಿ ಪ್ರತಿದಿನ 100-200 ಜನ ವಿಧವೆಯರು ಆಗ್ತಾನೆ ಇರ್ತಾರೆ, ಅವ್ರದ್ದು ಕಷ್ಟ ಇರ್ತವೆ. ನಾವು ನಮ್ಮ ಕಷ್ಟವನ್ನ ಇನ್ನೊಬ್ಬರಿಗೆ ಹಂಚಬಾರ್ದು, ಕತ್ತಲನ್ನ ಹಂಚಬಾರ್ದು, ಬೆಳಕನ್ನ ಹಂಚಬೇಕು, ಸುಖವನ್ನ ಹಂಚಬೇಕು. ಪ್ರಮೋದಾದೇವಿ ಒಡೆಯರ್ ಅವ್ರು ಏನ್ ಮಾಡಬೇಕಾಗಿರೋದು ನನ್ನ ದೃಷ್ಟಿಯಲ್ಲಿ ಏನು ಅಂದ್ರೆ, ಆಕೆ ಮಹಾರಾಣಿ ಅಂತ ಜನ ಅಂತ ಅವ್ರು ಅನ್ಕೊಂಡ್ಬಿಟ್ಟಿದಾರಲ್ಲ, ದೊಡ್ಡತನವನ್ನ ಆಕೆ ಉಳಿಸ್ಕೋಬೇಕು, ಮ್ಯಾಗ್ನಾನಿಮಸ್ ಆಗಿರ್ಬೇಕು. ನನ್ನ ಗಂಡ ಸತ್ತ ದುಃಖ ನನ್ನೊಬ್ಬಳಿಗೆ ಮೀಸಲು, ಜನತೆ ನನಗೋಸ್ಕರ ಕಣ್ಣೀರು ಸುರಿಸುವುದು ಬೇಡ. ನವರಾತ್ರಿ ಉತ್ಸವ ಆಚರಣೆ ಕಷ್ಟ ಬಿಟ್ಟು ಶಿಷ್ಟ ರಕ್ಷಣೆ ಆಗುವಂತದ್ದು ಸುಖ ಹಂಚ. ನೀವು ಒಳ್ಳೆ ಕೆಲಸ ಮಾಡಿ, ನಗರಿ ನೀವು, ಸಂತೋಷ ಪಡ್ರಿ, ನಾನು ಬೆಂಬಲ. ಓಕೆ, ಥ್ಯಾಂಕ್ ಯು, ಧನ್ಯವಾದ ಪ್ರೊಫೆಸರ್ ನಂಜುರಾಜ ಅರಸ್ ಅವರು ನಮ್ಮ ಜೊತೆ ಮಾತಾಡೋದಕ್ಕೆ.